ವಿದ್ಯಾರ್ಥಿಗಳು ವರ್ಷವಿಡೀ ಕಲಿತ ವಿಷಯವನ್ನ ಹೊರಹಾಕುವಂತ ಪರೀಕ್ಷಾ ಸಮಯ ಇದು. ಎಷ್ಟೇ ಚೆನ್ನಾಗಿದ್ರು ಪರೀಕ್ಷಾ ಭಯ ಅನ್ನೋದು ವಿದ್ಯಾರ್ಥಿಗಳನ್ನ ಕಾಡೋದು ಸರ್ವೇ ಸಾಮಾನ್ಯ. ಕೆಲವೊಮ್ಮೆ ಹೆತ್ತವರ ಒತ್ತಾಯಕ್ಕೆ ಅಥವಾ ಮನಸ್ಸಿಲ್ಲದ ಮನಸ್ಸಿನಿಂದ ಓದೋ ವಿದ್ಯಾರ್ಥಿಗಳು ಪರೀಕ್ಷಾ ಭಯದಿಂದ ಇಲ್ಲದ ಕಾಯಿಲೆಗಳನ್ನ ಸೃಷ್ಟಿಸಿಕೊಂಡು ಬಿಡ್ತಾರೆ. ಅದರಲ್ಲೂ 10th ಸ್ಟ್ಯಾಂಡರ್ಡ್ 2nd PUC ವಿದ್ಯಾರ್ಥಿಗಳಿಗೆ ಎಲ್ಲಿಲ್ಲದ ಒತ್ತಡ. ಕೆಲವೊಮ್ಮೆ ಒತ್ತಡಗಳು ಹೆಚ್ಚಾಗಲಿಕ್ಕೆ ಮನೆಯವರು ಕಾರಣರಾಗ್ತಾರೆ. ಅಕ್ಕಪಕ್ಕದ ಸಹಪಾಠಿಗಳ ಅಥವಾ ಸಂಬಂಧಿಕರ ಉದಾಹರಣೆಯನ್ನ ನೀಡಿ ನೀಡಿ ಮಕ್ಕಳಲ್ಲಿ ಜಿಗುಪ್ಸೆಯನ್ನ ಮೂಡಿಸ್ಬಿಟ್ಟಿರ್ತಾರೆ. ಅದರ ಜೊತೆಗೆ ತಂದೆ ತಾಯಿಂದಿರ ಕೆಲವು ಮಾತುಗಳು, ಅಂದ್ರೆ ನಮ್ಮ ಮಗನ ಭವಿಷ್ಯ ಏನಾಗುತ್ತೋ, ಪರೀಕ್ಷೆ ಹೇಗ್ ಮಾಡ್ತಾನೋ, ಪಾಸ್ ಆದ್ರೆ ಉತ್ತಮ ಅಂಕಗಳನ್ನ ಗಳಿಸ್ತಾನೋ ಇಲ್ವೋ, ಫೇಲ್ ಆದ್ರೆ ಮುಂದಿನ ಭವಿಷ್ಯ ಹೇಗೋ ಏನೋ, ಹೀಗೆ ಆತಂಕಗಳ ಸರಮಾಲೆ ಬೆಳೀತಾ ಹೋಗುತ್ತೆ. ಇದು ಕೂಡ ಮಕ್ಕಳಲ್ಲಿ ಹೆಚ್ಚಿನ ಆತಂಕಕ್ಕೆ ಕಾರಣವಾಗ್ಬಿಡುತ್ತೆ. ಇನ್ನು ಪರೀಕ್ಷೆ ಹತ್ತಿರ ಬರೋವರೆಗೆ ಯಾವುದೇ ರೀತಿಯ ಪ್ರಿಪರೇಷನ್ ಮಾಡಿಕೊಳ್ಳದ ಮಕ್ಕಳ ಸ್ಥಿತಿಯಂತೂ ಊಹಿಸಿಕೊಳ್ಳಿಕ್ಕೂ ಕೂಡ ಅಸಾಧ್ಯ. ಇವರೆಲ್ಲರಿಗಿಂತ ಭಿನ್ನವಾಗಿರೋ ಮತ್ತೊಂದು ಕ್ಯಾಟಗರಿ ಇದೆ, ಅದು ಮರವಿನ ಸಮಸ್ಯೆ. ಎಷ್ಟೇ ಓದಿದ್ರು ಬರೆದ್ರು ನೆನಪಿಲ್ಲದೆ ಇರೋದು. ಇಂಥ ಮಕ್ಕಳು ಅತಿಯಾದ ಒತ್ತಡಕ್ಕೆ ಒಳಗಾಗಿರ್ತಾರೆ. ಒಟ್ಟಿನಲ್ಲಿ ಪರೀಕ್ಷಾ ಭಯ ಯಾವ ರೀತಿಯದ್ದೇ ಆಗಿರ್ಬೋದು, ಇದರಿಂದ ಹೊರಗೆ ಬರಲಿಕ್ಕೆ ನೆರವಾಗುತ್ತೆ ಸಂಗೀತ ಚಿಕಿತ್ಸೆ. ಬನ್ನಿ ಹಾಗಾದ್ರೆ ಈ ಬಗ್ಗೆ ಚರ್ಚೆ ಮಾಡೋಣ ಕಿರುತೆರೆಯ ಖ್ಯಾತ ನಿರ್ದೇಶಕರಾದ ಪದ್ಮಪಾಣಿ ಹಾಗೂ ಖ್ಯಾತ ಗಾಯಕಿ B.R.Chaya ದಂಪತಿಯೊಂದಿಗೆ. B.R.Chaya ಅವರೇ, ಪದ್ಮಪಾಣಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಪರೀಕ್ಷಾ ಭಯದಿಂದ ಹೊರಗಡೆ ಬರಬೇಕು ಅಂದ್ರೆ ಸಂಗೀತ ಚಿಕಿತ್ಸೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ? ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಯಾವ ತರ ಸಂಗೀತ ಕೇಳಿದ್ರೆ ಮಕ್ಕಳ ಸ್ಮರಣ ಶಕ್ತಿ ಜಾಸ್ತಿ ಆಗುತ್ತೆ, ಏಕಾಗ್ರತೆ ಜಾಸ್ತಿ ಆಗುತ್ತೆ, ಮತ್ತು ಯಾವ ಹಾಡುಗಳು ಕೇಳಿದ್ರೆ ಮನಸ್ಸು ಕೂಲ್ ಆಗಿರುತ್ತೆ, ಟೆನ್ಷನ್ ಕಮ್ಮಿ ಆಗುತ್ತೆ ಅನ್ನೋದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅದಕ್ಕೆ ಮುಂಚೆ ಈ ಪೇರೆಂಟ್ಸ್ ಬಗ್ಗೆ ನಂಗೆ ಸಾಕಷ್ಟು ಅಸಮಾಧಾನ ಇದೆ. ಈ ಮಕ್ಕಳ ಅಭಿವೃದ್ಧಿಯ ವಿಷಯದಲ್ಲಿ, ಮಕ್ಕಳ ಭವಿಷ್ಯದ ವಿಷಯದಲ್ಲಿ ನನಗನ್ಸ್ಮಟ್ಟಿಗೆ ಪ್ರಪಂಚದ ಎಲ್ಲ ತಂದೆ ತಾಯಿಗಳು ಒಂಥರ ಅತೃಪ್ತ ಆತ್ಮರೆ. ಈ ನಮ್ಮ ದೇಶದಲ್ಲಿ ಎಸ್ಪೆಷಲಿ ನಮ್ಮ ದೇಶದ ಕಾಂಟೆಕ್ಸ್ಟಲ್ಲಿ ನಮ್ಮ ಲಾಯರ್ಸು, ಸಿನಿಮಾ ಆ್ಯಕ್ಟರ್ಸು ಮತ್ತು ರಾಜಕಾರಣಿಗಳು ಬಿಟ್ಟರೆ ಬೇರೆ ಎಲ್ಲ, ಬೇರೆ ಇಂಜಿನಿಯರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಬೇರೆ ಬೇರೆ ಯಾವುದೇ ಫೀಲ್ಡ್ ಇದ್ದಂತಹ ಅಪ್ಪ ಅಮ್ಮಂದರು ಸಹ ತಾವು ಉದ್ಧಾರ ಆಗಲಿಲ್ಲ, ನಾವು ಜೀವನದಲ್ಲಿ ಸಾಕಷ್ಟು ಅಚೀವ್ ಮಾಡೋಕ್ಕಾಗಲಿಲ್ಲ, ನಾವು ಸಫಲರಾಗಲಿಲ್ಲ. ಅಟ್ಲೀಸ್ಟ್ ನಮ್ಮ ಮಕ್ಕಳಾದ್ರೂ ಮುಂದೆ ಬರಲಿ, ಮಕ್ಕಳ ಸಾಫಲ್ಯದಲ್ಲಿ ತಮ್ಮ ವೈಫಲ್ಯವನ್ನು ಮುಚ್ಚಿಟ್ಕೊಳ್ಳೋ ಒಂದು ಲಾಯರ್ಸ್ ಯಾಕೆ ಅಂತಂದರೆ ಅವರು ತಮ್ಮ ಜೀವಮಾನದ ಅವಧಿಯಲ್ಲಿ ಸಂಗ್ರಹಿಸಿದಂಥ ಎಲ್ಲ ಲಾ ಪುಸ್ತಕಗಳು ತಮ್ಮ ಮಗನಿಗೆ ವರ್ಗಾಯಿಸ್ಬೇಕು ಅಂತ ಹೇಳಿ, ತಮ್ಮ ಮಗ ಲಾಯರ್ ಆಗಲಿ ಅಂತಾನೆ. ಬೇರೆ ಯಾವ ಪೇರೆಂಟ್ಸ್ ಆಗಲಿ, ಲಾಯರು, ರಾಜಕಾರಣಿಗಳು ಮತ್ತು ಸಿನಿಮಾ ಆ್ಯಕ್ಟರ್ಸ್ ಬಿಟ್ಟರೆ ಬೇರೆ ಯಾವುದೇ ಪ್ರೊಫೆಷನ್ಗಿರ್ತಕ್ಕಂಥ ಪೇರೆಂಟ್ಸು ತಮ್ಮ ಮಗ ತಮ್ಮ ಫೀಲ್ಡಿಗೆ ಬರೋದು ಇಷ್ಟ ಆಗಲ್ಲ, ನಮ್ಮ ಫೀಲ್ಡ್ ಸರಿ ಇಲ್ಲ, ಮಗ ಬೇರೆ ಫೀಲ್ಡ್ಗೆ ಹೋಗಲಿ. ಒಂಥರ ಅತೃಪ್ತ, ಅತೃಪ್ತ ಆತ್ಮಗಳಿಗಲ್ಲ. ಲಾಯರ್ಸ್ ಯಾಕೆ ಅಂತ ಆಗಲೇ ಹೇಳಿದೆ, ಅವರು ಸಂಗ್ರಹಿಸಿದಂಥ ಪುಸ್ತಕಗಳು ತಮ್ಮ ಮಗನಿಗೆ ವರ್ಗಾಯಿಸೋದು, ತಾವು ಫಿನಿಷ್ ಮಾಡದಿರ್ತಕ್ಕಂಥ ಕೇಸ್ಗಳನ್ನ ಮಗನಿಗೆ ವರ್ಗಾಯಿಸೋದು ಒಂದು. ರಾಜಕಾರಣಿಗಳಾದರೆ ತಮ್ಮ ವೋಟ್ ಬ್ಯಾಂಕು ಮಗನಿಗೆ ಹೋಗುತ್ತೆ, ತಮ್ಮ ಸಾಮ್ರಾಜ್ಯ ಲಕ್ಷ್ಮಿ ಮಗನಿಗೆ ವರ್ಗಾಯಿಸ್ಬೋದು ಅಂತ, ಸಿನಿಮಾ ಆ್ಯಕ್ಟ್ರೆಸ್ ಅಂತೂ ತಮ್ಮ ಅಭಿಮಾನಿಗಳ ಬ್ಯಾಂಕು ಮಗನಿಗೆ ಬರುತ್ತೆ ಅಂತ. ಈ ಬಿಟ್ಟರೆ ಬೇರೆ ಎಲ್ಲ ಪೇರೆಂಟ್ಸ್ಗೊಂಥರ ಹತಾಶೆ. ಇದು ಭಾರತೀಯ ಎಜುಕೇಷನ್ ಸಿಸ್ಟಮ್ ಕಾಂಟೆಕ್ಸ್ಟ್ನಲ್ಲಿ ನೋಡೋದಾದರೆ ಒಂದೇ ಸರಿ ಅನಿಸುತ್ತೆ, ಮಾರ್ಕ್ಸೇ ಮುಖ್ಯನಾಗಿ ಆಗುತ್ತೆ. ಬಟ್ ಆ್ಯಕ್ಚುಲಿ ಜೀವನನೇ ಬೇರೆ, ಮಾರ್ಕ್ಸೇ ಬೇರೆ. ಇನ್ನು ಇವಾಗ ಏಕಾಗ್ರತೆ ಮತ್ತು ಮೆಮೊರಿ ತುಂಬ ಇಂಪಾರ್ಟೆಂಟ್. ಇವಾಗ ಇವೆರಡೂ ಇಂಪ್ರೂವ್ ಆಗಬೇಕು ಅಂದರೆ ಯಾವ ಥರ ರಾಗಗಳು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ? ಏಕಾಗ್ರತೆಗೆ ಕೆಲವು ರಾಗಗಳಿವೆ, ಮನಃಶಾಂತಿಗೇನೆ ಕೆಲವು ರಾಗಗಳಿದೆ ಅಂತ ಹೇಳ್ತಾರೆ. ಏಕಾಗ್ರತೆಗೆ ಭೀಮಫಲಾಸು, ಹಿಂದೋಳ, ಅಸಾವರಿ, ಭೈರವಿ, ಬೃಂದಾವನ್ ಸಾರಂಗ, ಷಣ್ಮುಗಪ್ರಿಯ ಇದೆಲ್ಲ ಏಕಾಗ್ರತೆಗೆ ಹೇಳ್ತಾರೆ. ಮನಃಶಾಂತಿಗೆ ಮತ್ತು ಉದ್ವೇಗ ಶಮನಕ್ಕೆ ಭಾಗ್ಯಶ್ರೀ, ಚಾರುಕೇಶಿ, ದೇಶು, ದುರ್ಗ ಇವೆಲ್ಲ ಹೇಳ್ತಾರೆ. ಈಗ ನಾನು ಹಾಡ್ತಾ ಇರೋದು ಪಹಾಡಿ ರಾಗದಲ್ಲಿರುವಂಥ ಒಂದು ಆಶಾ ಭೋನ್ಸ್ಲೆ ಅವರು ಹಾಡಿರುವಂಥ ಒಂದು ಹಳೆ ಚಿತ್ರಗೀತೆ ಹಾಡ್ತಾರೆ. ಓಕೆ, ಒಟ್ಟಿನಲ್ಲಿ ಏನಂದ್ರೆ ಇದು ಏಕಾಗ್ರತೆಯನ್ನು ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತೀರಾ, ಜೊತೆಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಶಾಂತಿ ಕೊಡುತ್ತೆ ಅಂತ ಹೇಳ್ತೀರಾ? ಪಲ್ಲೆ ಆಗಿ ಭೀ ಜಾನೆ ನ ತೂ.
ಸರಿದು ಆಗಿ ಭೀ जो भी है बस यही एक पल है इस पल के जलवों ने महफिल सवारी है इस पल की गर्मी ने धड़कन उभारी है इस पल के होने से दुनिया हमारी है ये पल जो देखूं तो सदियों पे भारी है जीने आगे भी जाने न तू पीछे भी जाने न तू जो भी है बस यही एक पल है जो भी है बस यही एक पल है जो भी है ಆಶಾ ಬೋನ್ಸ್ಲಿ ಅವರು ಹಾಡಿದಂತಹ ಹಾಡು ತುಂಬಾ ಸೊಗಸಾಗಿ ಹಾಡಿದ್ರಿ ಛಾಯ ಅವರು. ಮಕ್ಕಳು ಇನ್ನೇನೇನು ಟೆಕ್ನಿಕ್ಸ್ನ ಅಳವಡಿಸ್ಕೊಳ್ಬೇಕು ಮ್ಯೂಸಿಕ್ ಥೆರಪಿಯಲ್ಲಿ ಇರುವಂಥದ್ದು, ಇದರ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ. ಮನೆಗೆ ಚಿಕ್ಕ ಬ್ರೇಕನ್ನು ತೆಗೆದುಕೊಳ್ಳೋಣ.